Correct. ದಯವಿಟ್ಟು 11 ಶಾಲೆಗೆ ನಾವು ಈ ಮೊದಲೇ ಆಹ್ವಾನವನ್ನು ಕೊಟ್ಟಿದ್ದೆವು. ದಯವಿಟ್ಟು ಎಷ್ಟೋ ಕನ್ನಡ ಮಾಧ್ಯಮ ಪ್ರೌಢಶಾಲೆ ದಯವಿಟ್ಟು ಬಂದಿದ್ದಾರ ಬಂದಿದ್ದ ಎಷ್ಟೋ ಇಂಗ್ಲಿಷ್ ಮಾಧ್ಯಮ ಪ್ರೌಢಶಾಲೆ ಹೌದು ಬಂದಿದ್ದಾರ ವಚನ ಸಾಹಿತ್ಯ ಈ ವಚನ ಸಾಹಿತ್ಯವನ್ನ ವಚನ ಪ್ರಾರ್ಥನೆ ಮಾಡಿದ ಅಕ್ಕನ ಬಳಗನ ತಾಯಂದರಿಗೆ ಶರಣಾರ್ಥಿಗಳು. ಈಗ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಸರ್ವ ಪೂಜ್ಯರನ್ನ ತಮ್ಮೆಲ್ಲರನ್ನ ಸ್ವಾಗತಿಸಲು ನಾನು ಮಾಂತೇಶ್ ವಾಲಿಯವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕ್ರಾಂತಿ ಕಪೋತ್ರಿ ಮಹಾಶರಣೆ ಅಕ್ಕ ನಾಗಮ್ಮನ ಹಾಲು ಕುಡಿಯುವ ಹಬ್ಬದ ಪ್ರಯುಕ್ತ ಇವತ್ತು ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತ ಇವತ್ತು ನಾವು ಮುಖ್ಯವಾಗಿ ಈ ಕಾರ್ಯಕ್ರಮವನ್ನು ಪರಮ ಪೂಜ್ಯ ಡಾಕ್ಟರ್ ಮಹಂತ ಜೋಳಿಗೆಯ ಶಿವಶಿಲ್ಪಿಗಳಾದ ಡಾಕ್ಟರ್ ಮಹಂತ ಶಿವಯ್ಯಗಳವರ ಕೃಪಾ ಆಶೀರ್ವಾದದೊಂದಿಗೆ ಏಕೆಂದರೆ ಇವತ್ತು ಹಾಲು ಕುಡಿಯುವ ಹಬ್ಬದ ಕನಸು ಅವರದ್ದು. ಅವರನ್ನ ಮೊದಲನೆಯದಾಗಿ ಸ್ಮರಣೆಯನ್ನ ಮಾಡಿಕೊಳ್ಳುತ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮದ ಇಲ್ಲ ಸಾನ್ನಿಧ್ಯವನ್ನ ವಹಿಸಿದಂತ ಪರಮ ಪೂಜ್ಯ ಶ್ರೀಮಾನೀಪ್ರ ಗುರುಮಾಂತ ಸ್ವಾಮಿಗಳವರು ಚಿಂತನೆಗೆ ಸಂಸ್ಥಾನ ಮಾಡಿ ಎಲ್ಕಲ್ ಪೂಜರನ್ನ ತಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತವನ್ನ ಮಾಡಿಕೊಳ್ತಾ ಇದ್ದಾರೆ. ಇವತ್ತಿನ ಅಧ್ಯಕ್ಷತೆಯನ್ನ ವಹಿಸಿದಂತ ಪರಮ ಪೂಜ್ಯ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ವಿರಕ್ತಗಳು ಬರಬೇಕಾಗಿತ್ತು, ಅವರು ಬಂದಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೇನೆ. ಇವತ್ತಿನ ಈ ಕಾರ್ಯಕ್ರಮದ ಸಮ್ಮುಖವನ್ನ ವಹಿಸಿದಂತ ದಿನಾಲು ಒಂದು ತಿಂಗಳು ಈ ಒಂದು ಮಠದಲ್ಲಿ ಪ್ರವಚನವನ್ನ ಮಾಡತಕ್ಕಂತ ಪರಮ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳವರು ಅಲ್ಲಮ್ಮ ಪ್ರಭು ಆಶ್ರಯ ಜನವಾಡ ಪೂಜರನ್ನ ತಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತವನ್ನ ಮಾಡ್ತಾ ಇದ್ದಾರೆ. ಇವತ್ತಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ಶರಣಶ್ರೀ ಡಾಕ್ಟರ್ ಮಹಂತೇಶ್ ಕಡಪಟ್ಟಿ ಅವರನ್ನ, ಶರಣಶ್ರೀ ಡಾಕ್ಟರ್ ಮಾಲಿಂಗಪ್ಪ ಬೊಮ್ಮಶೆಟ್ಟಿ ಅವರನ್ನ, ಶರಣಶ್ರೀ ಡಾಕ್ಟರ್ ಮಹಂತೇಶ್ ಅಗ್ಗಿ ಇಲ್ಕಲ್ ಅವರನ್ನ, ಶರಣಶ್ರೀ ಡಾಕ್ಟರ್ ಎನ್ ಆರ್ ಪಾಟೀಲ್ ಇಲ್ಕಲ್ ಅವರನ್ನ, ಶರಣಶ್ರೀ ಡಾಕ್ಟರ್ ವಿಠಲ್ ಶಾಮಿ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನ ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ 11 ಶಾಲೆಯ
ಮುಖ್ಯೋಪಾಧ್ಯಾಯರನ್ನ ಸಹ ಶಿಕ್ಷಕರನ್ನ ವಿಶೇಷವಾಗಿ ಎಲ್ಲ ಆ ಒಂದು ಶಾಲೆಯ ವಿದ್ಯಾರ್ಥಿನಿಯರನ್ನ ಈ ಕಾರ್ಯಕ್ರಮಕ್ಕೆ ಏಕೆಂದರೆ ಈ ಕಾರ್ಯಕ್ರಮ ಯಶಸ್ವಿಗೊಳ್ಳಲು ಅವರೇ ಮುಖ್ಯ ಕಾರಣ. ಅವರನ್ನು ಕೂಡ ಶ್ರೀ ಮಠದ ಪರವಾಗಿ ಬಸವ ಕೇಂದ್ರದ ಪರವಾಗಿ ಅವರನ್ನ ತುಂಬ ಹೃದಯದಿಂದ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಇವತ್ತಿನ ಈ ಒಂದು ಹಾಲು ಕುಡಿಯುವ ಬಗ್ಗೆ ಹಾಲಿನ ದಾಸೋಹವನ್ನ ಬಹಳ ಜನರು ಉತ್ಸಾಹದಿಂದ, ಹೋದ ವರ್ಷಕ್ಕಿಂತ ಈ ವರ್ಷ ಹಾಲಿನ ಪ್ರಮಾಣ ಜಾಸ್ತಿ ಆಗಿದೆ. ಆ ಹಾಲಿನ ಲಿಸ್ಟನ್ನು ತದನಂತರ ನಾವು ಪ್ರಸ್ತುತಪಡಿಸ್ತೇವೆ. ಈ ಹಾಲನ್ನ ಕೊಟ್ಟಂತ ಎಲ್ಲ ದಾನಿಗಳಿಗೂ, ಹಾಲು ರೂಪದಲ್ಲಿ ಹಣವನ್ನು ಕೊಟ್ಟಂತ ಎಲ್ಲ ದಾನಿಗಳಿಗೂ, ಕೆಲವರು ನಮ್ಗೆ ದುಡ್ಡು ಹಾಲು ಹೆಸರು ಬೇಡ ಅಂತ ಹಂಗೆ ನಮ್ಗೆ ಹಾಲು ಕೊಟ್ಟು ಹೋಗಿದ್ದಾರೆ, ಅವರಿಗೂ ಕೂಡ ನಾವು ಪೂಜ್ಯ ಶ್ರೀಗಳವರ ಆಶೀರ್ವಾದವನ್ನು ಮೇಲೆ ಇರಲಿ ಅಂತೇಳಿ ಅವರಲ್ಲೇ ನಾನು ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಅವರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮವಾಗಿ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಿದಂತ ತರುಣ ಸಂಘದ ಅಧ್ಯಕ್ಷರಾದಂತ ಶಂಕರ್ ತುಂಡರವರು, ಜೊತೆಗೆ ಈ ಕಾರ್ಯಕ್ರಮಕ್ಕೆ ಸಕ್ಕರೆಯನ್ನು ಕೂಡ ನೀಡಿದ್ದಾರೆ. ಒಬ್ಬೊಬ್ಬರು 5 ಕಿಲೋ 10 ಕಿಲೋ ಸಕ್ಕರೆಯನ್ನು ಕೊಟ್ಟಿದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಅವರಿಗೂ ಕೂಡ ತುಂಬ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಆಮೇಲೆ ಇದಕ್ಕೆ ಹಾಲಿಗೆ ಮಿಕ್ಸ್ ಮಾಡುವಂತ ಪೌಡರ್ ಅನ್ನು ಕೊಟ್ಟಿದ್ದಾರೆ, ಬಾದಾಮಿ ಪೌಡರನ್ನೇ ಕೊಟ್ಟಿದ್ದಾರೆ. ಅವರಿಗೂ ಕೂಡ ನಾವು ಈ ಕಾರ್ಯಕ್ರಮದ ವತಿಯಿಂದ ಅವರಿಗೂ ಕೂಡ ಚಂಬೂರದಯದ ಸ್ವಾಗತವನ್ನ ಕೊಡ್ತದೆ. ಈ ಕಾರ್ಯಕ್ರಮವನ್ನ ನೇರ ಪ್ರಸಾರ ಮಾಡ್ತಾರಂತ ನಮ್ಮ ಯೂಟ್ಯೂಬರ್ ಆದಂತ ಶಂಕರ್ ಸಮಾಜದವರೆಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬೂರದಯದ ಸ್ವಾಗತವನ್ನ ಕೊಡ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಲು ಸಹಕರಿಸಿದಂತ ಎಲ್ಲರಿಗೂ ಮತ್ತು ಜೊತೆಗೆ ಪತ್ರಕರ್ತರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬುಹೃದಯದ ಸ್ವಾಗತವನ್ನು ಕೋರ್ತಾ ವೇದಿಕೆಯಲ್ಲಿದ್ದಂತ ಎಲ್ಲ ಗುರುಗಳಿಗೂ, ತಾಯಂದಿರಿಗೂ, ಎಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಅಕ್ಕನ ಬಳಗ ಇರ್ಬೋದು, ನೀಲಾಂಬಿಕಾಗಿರ್ಬೋದು, ಕದಳಿ ವೇದಿಕೆ, ಕಂಠಿ ವೇದಿಕೆ, ವಿಜಯ ಮಾತೆಯ ಸ್ತನ ಸಂಘ, ಯುವಸೇವಾ ಬಳಗ, ಮತ್ತೊಮ್ಮೆ ಮುಗಿದ್ರೆ ಎಲ್ಲರನ್ನೂ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಮೊದಲಿನ ಕಾರ್ಯಕ್ರಮ ಎಲ್ಲರನ್ನು ಭಕ್ತಿಪೂರ್ವಕವಾಗಿ ಸ್ವಾಗತಿಸಿದ ಮಹಂತೇಶ್ ವಾಲಿಯವರಿಗೆ ಶರಣಾರ್ಥಿಗಳು. ನಾವು ನಾಗರ ಪಂಚಮಿ ದಿವಸ ನಿನ್ನೆ ದಿವಸ ಮತ್ತು ಇವತ್ತ ಹಾಲು ಎಳಿತೀವಿ ನಾಗಾಪುರ. ಹಾಲು ಎಳಿದ ಮುಂದೆ ಏನಂತೀವಿ ಅಂತಂದ್ರೆ, ಅಣ್ಣನ ಪಾಲು, ಅವ್ವನ ಪಾಲು, ಅಪ್ಪನ ಪಾಲು, ಅಜ್ಜನ ಪಾಲು, ತಂದೆ ಪಾಲು, ಕಡೆಗೆಲ್ಲ ಹಾಲು ಮಣ್ಣಪ್ಪ. ಅದಕ್ಕೆ ಹಂಗೆ ಆಗಬಾರ್ದು ಅಂತ ತಿಳ್ಕೊಂಡು ಹೇಳಿ, ಹಾಲು ಅತ್ಯಂತ ಪೌಷ್ಟಿಕ ಆಹಾರ, ಆ ಹಾಲು ಪೌಷ್ಟಿಕ ಆಹಾರವನ್ನ ಚೆಲ್ಲಬಾರದು ಅನ್ನೋ ಉದ್ದೇಶ ಈ ಕಾರ್ಯಕ್ರಮದ ಉದ್ದೇಶ ಆಗಿದೆ. ಇದೀಗ ತಾನೇ ಆಗಮಿಸಿರ್ತಕ್ಕಂಥ ವಿಠಲ್ ಶಾವಿ ಅವರಿಗೆ ತಮ್ಮೆಲ್ಲರ ಪರವಾಗಿ, ವೈದ್ಯರಾದಂತಹ ವಿಠಲ್ ಶಾವಿ ಅವರಿಗೆ ತಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಈಗ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂತ ವೈದ್ಯರು, ಹಾಲಿನ ಮಹತ್ವ ಮತ್ತು ನಾವು ಏನು ಊಟ ಮಾಡಿದ್ರೆ ನಾವು ಆರೋಗ್ಯವಾಗಿರ್ತೀವಿ, ಬೆಸ್ಟ್ ಫುಡ್ ಆಗಿರ್ತೀವಿ ಅಂತಕ್ಕಂಥ ತಿಳುವಳಿಕೆಯನ್ನು ಕೊಡ್ತಾರೆ. ಇವತ್ತಿನ ಮುಖ್ಯ ಅತಿಥಿಗಳಾದಂತ ಡಾಕ್ಟರ್ ಮಹಂತೇಶ್ ಅಕ್ಕಿಯವರು ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಒಂದು 2 ಮಾತುಗಳನ್ನು ಹೇಳಬೇಕಂತೇಳಿ ಅವರಲ್ಲಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಶ್ರೀ ಗುರು ಬಸವಲಿಂಗ ಪರಮ ಪೂಜ್ಯ ಶ್ರೀ ವೇದಿಕೆ ಮೇಲೆ ಇರುವ ಗುಣಾಂತರ ಹಾಗೂ ಎಲ್ಲ ಸ್ವಾಮೀಜಿಯವರಿಗೂ ನಮಸ್ಕರಿಸುತ್ತ ವೇದಿಕೆ ಮೇಲೆ ಇರುವ ಎಲ್ಲ ಹುಡುಗರಿಗೆ ನೋಡ್ರಿ, ಸ್ಟೇಜ್ ಕಡೆ ನೋಡ್ರಿ, ಸ್ಟೇಜ್ ಕಡೆ. ಹಲೋ, ಎರಡು ಕೈ ಮೇಲೆ ಅಂತ್ರಿ, ಎರಡು
ಎತ್ತಿದ್ರೆ ಸ್ವಲ್ಪ ಮಂದಿ ಎತ್ತಿರಿ, ಸ್ವಲ್ಪ ಮಂದಿ ಎತ್ತಿಲ್ಲ. ಹಿಂಗೆ ಹಿಂಗೆ ಮಾಡ್ರಿ. ಹಾ ಸಾಕು ಸಾಕು, ಈಗ ಮಾಡಿದ್ರಲ್ಲಿ ಏನದು? ಹಲೋ ಅಂತ, ಗುಡ್ ಮಾರ್ನಿಂಗ್ ಅಂತ ಎಲ್ಲಾರು ಏನೋ ಮಾಡಿ, ಎಲ್ಲಾರು ಗುಡ್ ಮಾರ್ನಿಂಗ್ ಹೇಳಿ. ವೆರಿ ಗುಡ್, ವೆರಿ ಗುಡ್. ಇವತ್ತಿನ ಹಬ್ಬ ಏನೇ ಐತಿ ಅಂದ್ರ, ಹೊಸ ಮನೆಗೆಲ್ಲ ಹಾಲು ಕುಡಿತೀರಿ? ಎಷ್ಟು ಮನೆ ಹಾಲು ಕುಡಿತೀರಿ? ಎಡಗೈ ಇತ್ತು ರೀ, ಯಾರು ಕುಡಿದಿಲ್ಲ ಬಲಗೈ ಇತ್ತು. ಮತ್ತೆ ಇವತ್ತೇನು ಕುಡಿಯೋರು? ಹಾಲು ಕುಡಿಯೋದ್ರಿ. ಅದಕ್ಕೆ ಏನ್ ಮಾಡ್ಬೇಕು? ಎರಡು ಕೈ ಎತ್ತಿ ಎಲ್ಲ ಹಾಲು ಕುಡಿತಿರಿದ್ರಿ ಇವತ್ತ. ಅದು ಎರಡು ಕೈ ಎತ್ತಿ ಎಲ್ಲಾರು ಕುಡಿತೀವಿ ಅಂತ ಹೇಳ. ನಮ್ಮ ಊರಾಗ ನಮ್ಮ ಮಠದಾಗ ಮಕ್ಕಳಿಗೆ ಹಾಲು ಕುಡಿಸಾಕತ್ತೀವಿ ನಾವು. ಮಕ್ಕಳಿಗೆ ಹುಡುಗರಿಗೆ ಹಾಲು ಯಾಕೆ ಕುಡಿಸಾಕತ್ತೀವಿ? ನಮ್ಮ ಜನರಲ್ಲಿ ಒಂದು ಮೂಢನಂಬಿಕೆ ಏನು ಅಂತಂದ್ರೆ, ಮೂಢನಂಬಿಕೆ. ಮೂಢನಂಬಿಕೆ ಅಂದ್ರೆ ಏನು? ಮೂಢನಂಬಿಕೆ ಅಂದ್ರೆ ಏನಂದ್ರೆ, ನಮ್ಮ ಏನು ನಾಲ್ಕು ಪಂಚಮಿ ದಿವಸ ಹಾವಿಗೆ ಹಾಲು ಕುಡಿಸ್ತೇವೆ, ಆ ಹುಡುಗರು ತುಂಬೈತಿ, ಜನರಿಗೆ ಹಾಲು ಸಿಗೋದು ತುಂಬೈತಿ. ಸೊ ಈ ತರ ಇರುವಾಗ ಹಾಲು ವೇಸ್ಟ್ ಆಗಬಾರದು ಅನ್ನೋದು, ಅದು ಮಕ್ಕಳಿಗೆ ಕುಡಿಸಿದ್ವಿ ಅಂತಂದ್ರೆ ನಮ್ದು ದೇಶದ ಭವಿಷ್ಯ ಉಜ್ವಲ ಆಗಲಿ ಅಂತ ಕೂಡ ಈ ಕಾರ್ಯಕ್ರಮ ದೊಡ್ಡ ಅಜ್ಜರು ತಲೆ ಇಟ್ಕೊಂಡು ಮಾಡಿದ್ರು. ಹಾಲಿನ ಉಪಯೋಗ ಏನು? ಬೆಲ್ಲೆ ಹಾಲು ಉಪಯೋಗ ಆಗ್ಬೇಕು ಅಂತಂದ್ರೆ ಹಾಲಿನಲ್ಲಿ ಕ್ಯಾಲ್ಸಿಯಮ್ಮು ಪ್ರೋಟೀನು ಭಾಳ ಇರ್ತದೆ. ಸೊ ಅದ್ರ ಸಲುವಾಗಿ ಎಲ್ಲರೂ ದುಸುಕ್ ಅಟ್ಲೀಸ್ಟ್ ದುಸುಕ್ಕೆ ಎರಡು ಸರಿ ಎರಡು ಗ್ಲಾಸ್ ಆದರೂ, 300 ml ಅಂದ್ರೆ 600 ml ಆದರೂ ಗ್ಲಾಸ್ ಹಾಲು ಕುಡಿಯಬೇಕು. ಹಾಲು ಮೋಸ್ಟ್ಲಿ ಫಸ್ಟ್ ಮೋಸ್ಟ್ ಅಂದ್ರೆ ನಮ್ಮ ಕ್ಯಾಲ್ಸಿಯಂ, ಕ್ಯಾಲ್ಸಿಯಂ ಅದಕ್ಕೆ ಮೈಗೆ. ನಿಮ್ಮ ಎಲುಬುಗಳು ಗಟ್ಟಿ ಆಗ್ಬೇಕಂದ್ರೆ ಕ್ಯಾಲ್ಸಿಯಂ ಬೇಕು. ಊಟದ ಆಹಾರ ಕರುಳಿನಿಂದ ಎಲುಬು ಮುಟ್ಟಬೇಕಂತಂದ್ರೂ ಹಾಲು ಬೇಕು. ಹಾಲಿಂದ ಏನೇನು ಮಾಡ್ತಾರ? ಬರೀ ಹಾಲು ಕುಡಿಯೋದಷ್ಟು ಗೊತ್ತಿತ್ತು. ಹಾಲಿನ ಮಟ್ಟಿನೇನು ಮಾಡ್ತೀರಿ? ಮೊಸರು, ಮತ್ತ ಬೆಣ್ಣೆ, ಮತ್ತ ತುಪ್ಪ, ಮತ್ತ ಮಜ್ಜಿಗೆ, ಮತ್ತ ಐಸ್ ಕ್ರೀಮ್, ಮತ್ತ ಪನ್ನೀರ್, ಮತ್ತ ಚಾ ಕಾಫಿ ಬೇಡ ಅಪ್ಪ. ಬಟರು, ಚೀಸು, ಇವೆಲ್ಲ ಇವೆಲ್ಲಾನು ಏನ್ ಮಾಡ್ಬೇಕು? ತಿನ್ನಬೇಕು. ಅರ್ಥ ಆಯ್ತಾ? ಎಲ್ಲರಕ್ಕಿನ ಹೆಚ್ಚಿನ ಶ್ರೇಷ್ಠ ಲಿಕ್ವಿಡ್ ಮಟೀರಿಯಲ್ ನ್ಯಾಚುರಲಿ ರೆಡಿ ಆಗೋದಂದ್ರೆ ಯಾವುದು? ಹಾಲು. ಸೊ ಹಾಲನ್ನು ಅದಕ್ಕೆಲ್ಲ ದಿನವಾಗಿ ನಿಂತಾಗ ಎಷ್ಟು ಕುಡಿಬೇಕು? 2 ಗ್ಲಾಸು. ಅದ್ರ ಬೋರ್ ಮೀಟರ್ ಹಾಕೊಳ್ಳಿ, ಸಕ್ರಿಯ ಹಾಕೊಳ್ಳಿ, ಏನಾರು ಹಾಕೊಳ್ಳಿ, ಅದ್ರ ಜೊತೆಗೆ 2 ಸಲ ಮಾತ್ರ ಹಾಲು ಕುಡಿಬೇಕು. ಕುಡಿತಾ ಇಲ್ಲ ಇದು? ಓಕೆ, ಥ್ಯಾಂಕ್ ಯು. ಹಾಲಿನಿಂದ ತಯಾರಾಗುವಂತಹ ವಸ್ತುಗಳು ಹಾಗೂ ಹಾಲು ಎಷ್ಟು ಪೌಷ್ಟಿಕ ಅಂತಕ್ಕಂಥದ್ದನ್ನ ನಮಗೆಲ್ಲ ತಿಳಿಸಿರ್ತಕ್ಕಂಥ ಡಾಕ್ಟರ್ ಮಾಂತೇಶ್ ಅಕ್ಕಿ ಅವರಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳು. ಈಗ ಇನ್ನೋರ್ವ ಶ್ರೇಷ್ಠ ವೈದ್ಯರಾದಂತಹ
ಶರಣಶ್ರೀ ವಿಠಲ್ ಸಾವಿ ಅವರಿಂದ ಈ ಒಂದು ಆಹಾರದ ಕುರಿತು ಹಾಲಿನ ಮಹತ್ವದ ಕುರಿತು ತಮಗೆ ಅನುಭವ. ಮಿತ್ರರು ಎಲ್ಲರಿಗೂ ನಾನು
ಅನ್ನೋದ್ರ ಕಡೆ ನನ್ನ ಮಾತನ್ನು ಮುಗಿಸ್ತೇನೆ. ಡಾಕ್ಟರ್ ಶಾಲಿ ಅವರು ತಮಗೆಲ್ಲ ಹಾಲಿನ ಮಹತ್ವದ ಬಗ್ಗೆ ತಿಳಿಸಿದ್ದಕ್ಕಾಗಿ ಶರಣ ಶರಣಾರ್ಥಿಗಳು, ಪೂಜ್ಯರಿಂದ ಅವರಿಗೆ ಆಶೀರ್ವಾದ. ಈಗ ಡಾಕ್ಟರ್ ಬಸವಲಿಂಗ ಮಹಾಸ್ವಾಮಿಗಳು ನಿಸರ್ಗ ಚಿಕಿತ್ಸಾ ಕೇಂದ್ರ ಶಿರೂರು ಪೂಜ್ಯರು ತಮ್ಮ ಅನುಭವವನ್ನ 5 ನಿಮಿಷದಲ್ಲಿ ಹೇಳಬೇಕು. ದಯವಿಟ್ಟು ಮಾತಾಡಬಾರ್ದು ಯಾರು. ಶಿವಶರಣ ಎಂಬುದನ್ನು ಬಾಯಿ ಬಿಟ್ಟಾಗ ಬೇಗ ಬೇಗನೆ ಕೂಲಿಕೊಳ್ಳಿ ಎಂದ ಅಂತ ನಮ್ಮ ಜೊತೆ
ಸಂಕಲ್ಪವನ್ನ ಮಹಾಂತ ಶ್ರೀಯೋಗಳು ನಾಡಿನಲ್ಲೆಲ್ಲ ಬರೀ ಹೇಳಿಕೊಳ್ಳಿಲ್ಲ, ಯಾರಿಗೆ ನೋಡಲಿಲ್ಲ ಹೆಂಗ್ ಕುಡಿಸ್ಲಾಚಾರ ಮಗುವಿಗೆ. ಅದಕ್ಕೆ ಮಕ್ಕಳಿಗೆಲ್ಲ ಬಹಳ ಮಕ್ಕಳಿಗೆ ಅದಕ್ಕೆ ಮುಖ್ಯನ ಕಂಡ್ರೆ ಹಿಂಗಿಲ್ಲ ಅಂತವ್ರಿಗೆಲ್ಲ ಹಾಲು ಕುಡಿಸೋದು ಒಳ್ಳೆ ಪುಣ್ಯದ ಕೆಲಸ. ನಿಜವಾದ ಜಂಗಮ ದಾಸೋಹ ನಿಜವಾದ ಜೀವಕ್ಕೆ ಸಂತೃಪ್ತಿ. ಅದಕ್ಕಾಗಿ ಬಸವಾದಿ ಜನರು ನೋಡಿ ಎಲ್ಲ ವ್ಯವಸ್ಥೆ ಮಾಡಿದ ನಮ್ಮ ತಮಿಳು ಸಂಘದವರು ಜನ ಎಲ್ಲರೂ ಅದಕ್ಕೆಲ್ಲ ಸರ್ಕಾರ ಕೊಟ್ಟ ಜೋ ಪ್ರತಿ ವರ್ಷ ಇದು ಅದ್ಭುತವಾದಂತಹ ಈಗ ಕ್ರಾಂತಿಕಾರಿಕವಾದಂತಹ ಈ ಕಾರ್ಯಕ್ರಮಕ್ಕೆಲ್ಲ ಕಡೆಗೆ ಕೊಡ್ತಾರೆ. ಮಕ್ಕಳೆಲ್ಲ ಬಂದು ಕುಡಿತಾ ಇದ್ದಾವೆ ನಿಮ್ಮನ್ನ ನೋಡಿ ಮಕ್ಕಳೆಲ್ಲ ಅದನ್ನ ನಾವು ಹೇಳ್ಬೇಕು. ಎಲ್ಲರಿಗೂ ಭಕ್ತಿ ಪೂರ್ವಕ ಶರಣ ಶರಣಾರ್ಥಿಗಳನ್ನ ಅರ್ಪಿಸಿ ಅದು ಮಾತ್ರ ಕೂತರಿಗೆ ಭಕ್ತಿಯ ಶರಣಾರ್ಥಿಗಳು. ಈ ಸಮಾರಂಭದ ಇನ್ನೋರ್ವ ಅತಿಥಿಗಳಾದಂತ ಬೆಳಕಲ್ಲಿನ ಶ್ರೇಷ್ಠ ವೈದ್ಯರಾದಂತ ಶರಣಶ್ರೀ ಡಾಕ್ಟರ್ ಎನ್ ಆರ್ ಪಾಟೀಲ್ ಇವರು ಈ ಒಂದು ಹಾಲಿನ ಮಹತ್ವ ಮತ್ತು ಆರೋಗ್ಯದ ಕುರಿತು ತಮ್ಮ ಎರಡು ಅನುಭವದ ನುಡಿಗಳನ್ನು ಹೇಳಬೇಕಾಗಿ ವಿನಂತಿ. ಮತ್ತು ನನ್ನ ಸೀನಿಯರ್ ಡಾಕ್ಟರ್ಸ್ ನಮಸ್ಕಾರ. ಇವತ್ತಿನ ನಾಗರ ಪಂಚಮಿಯ ನಮ್ಮ ಪೂರ್ವದಲ್ಲಿ ಕಲ್ಲು ನಾವಿಗೆ ಆಲಯ ನಡೆಸುತ್ತ ನಾವು ಆಚರಿಸ್ಕೊಂಡು ಬಂದಿದ್ದೀವಿ. ಆದರೆ ನಮ್ಮ ಆಚಾರ್ಯ ಏನಂತಾರಂತ ಕಲ್ಲು ಹಾವಿಗೆ ಏನ್ ಮಾಡ್ತೇವೆ ನಿಜವಾದ ಯಾರು ಹೆಸರಂತ ಮಕ್ಕಳಿಗೆ ಯಾರು ಪೌಷ್ಟಿಕಾಂಶ ಕಮ್ಮಿ ಅಂತ ಅವ್ರಿಗೆ ಹಾಕ್ತಾರೆ ಅದರಿಂದ ಉಪಯೋಗ ಆಗುತ್ತೆ ಅಂತ ಅನ್ನೋದು ಅದು ಬಹಳ ಮುಖ್ಯ. ಯಾಕಂದ್ರೆ ನಮ್ಮ ಭಾರತ ದೇಶದಲ್ಲಿ ಅಪೌಷ್ಟಿಕತೆ ಬಹಳ ಇದೆ, ಅದು ಹುಟ್ಟಿದ ಮಕ್ಕಳಲ್ಲೇ ಬಹಳ ಇರುತ್ತಂತಂದು. ಅದಕ್ಕಾಗಿ ಸ್ಕೂಲಲ್ಲಿ ಹಾಲನ್ನು ವಿತರಿಸ್ತಿದ್ದಾರೆ, ಬಟ್ ಎಲ್ಲರಿಗೆ ಅದು ಮುಟ್ತದಂತಂದು ನನಗೆ ಅನಿಸ್ತಾ ಇಲ್ಲ. ಅದಕ್ಕೆ ಆ ಹಾಲನ್ನು ಅಲ್ಲಿ ವೇಸ್ಟ್ ಮಾಡೋಕ್ಕಿಂತ ಇಲ್ಲಿ ಕೊಟ್ರೆ ಎಷ್ಟು ಅಪೌಷ್ಟಿಕತೆ ಏನಿದೆಯಲ್ಲ ಅದು ಕಮ್ಮಿ ಆಗುತ್ತಂತಂದು. ಹಾಲಿನಲ್ಲಿ ಏನ್ ಹೇಳ್ಬೇಕಂದ್ರೆ ಪೌಷ್ಟಿಕತೆ ಜಾಸ್ತಿ ಇರ್ತದೆ, ಅದರಲ್ಲಿ ವಿಟಮಿನ್ಸ್ ಸಿಗ್ತವೆ ನಿಮಗೆ, ಪ್ರೋಟೀನ್ಸ್ ಸಿಗ್ತದೆ. ಅದಕ್ಕನ್ನಕ ಅದರಿಂದ ಮಕ್ಕಳ ಬೆಳವಣಿಗೆ ಒಳ್ಳೇದಾಗುತ್ತಂತಂದು. ಮತ್ತು ಮೇನ್ ಏನಂದ್ರೆ ಕ್ಯಾಲ್ಸಿಯಂ ಜಾಸ್ತಿ ಇರುತ್ತೆ ಹಾಲಿನಲ್ಲಿ, ಅದರಿಂದ ಬೆಳವಣಿಗೆ ಉತ್ತಮ ಆಗುತ್ತೆ. ನಿಮ್ಮ ಬೋನ್ಸ್ ಏನು ಸ್ಟ್ರಾಂಗ್ ಆಗಿರ್ತಕ್ಕಂಥ ಮಕ್ಕಳಲ್ಲಿ ಹಾಲು ಬಹಳ ಪೌಷ್ಟಿಕತೆಯಿಂದ ಇರುತ್ತೆ ಅಂತಂದು ನಾನು ಹೇಳಿ ಇಷ್ಟಪಡ್ತೇನೆ. ಇಷ್ಟು ನಾನು ಹೇಳಿ ಮುಗಿಸ್ತೇನೆ. ನಮಸ್ಕಾರ. ಅನುಭವ ನೀಡಿದ ಪಾಟೀಲ್ ವೈದ್ಯರಿಗೆ ಪೂಜ್ಯರಿಂದ ಆಶೀರ್ವಾದ. ಈಗ ಶ್ರೇಷ್ಠ ನಾಡಿನ ಅನುಭವಿ ಪ್ರವಚನಕಾರರು ಹಾಗೂ ಅನುಭವಿಗಳಾದ ಬಸವ ನವಲಿಂಗ ಶರಣರಿಂದ 5 ನಿಮಿಷ ಅನುಭವ. ಹಾಲು ಕುಡಿಯುವ ಹಬ್ಬ, ಈ ಹಾಲು ಕುಡಿಯುವ ಹಬ್ಬನ ಆಚರಣೆಗೆ ತಂದರೆ ಯಾರು ಹೇಳಿ ಮಾತಾಡ್ತದೆ? ಹಾಲು ಕುಡಿಯುವ ಹಬ್ಬನ ಆಚರಣೆಗೆ ತಂದರೆ ಯಾರು ನೋಡ್ರಿ?
ಜ್ಞಾನ ಮೂಢನಂಬಿಕೆ ಕಂದಾಚಾರದಿಂದ ಮಕ್ಕಳನ್ನ ವೈಚಾರಿಕತೆ ಕಡೆಗೆ ತೆಗೆದುಕೊಂಡಿರೋದು ಪೂಜ್ಯ ದೊಡ್ಡಪ್ಪ ದೇವರು. ಇವತ್ತು ಎಲ್ಲಾ ಕಡೆಗೂ ಇದು ಜಾಗೃತ ಆಗ್ತಾ ಇದೆ. ಮತ್ತೆ ಇವತ್ತು ಇನ್ನೊಂದು ಸೂಕ್ಷ್ಮ ವಿಚಾರ ಅಂದ್ರೆ, ಸೂಕ್ಷ್ಮ ವಿಚಾರ ಅಂದ್ರೆ ಅಕ್ಕನಾರಮ್ಮನವರ ಜಯಂತಿ ಇವತ್ತಿದೆ. ಹಾಲು ಕುಡಿಯೋ ಮಕ್ಕಳಿಗೆ ಹಾಲು ನಮ್ಮ ಹಿರಿಯರು ಹಾವಿಗೆರಲು ಹಾವಿಗೆರಲು ಹಾವು ಹಾಲು ಕುಡಿದಿದ್ದ ಹಾವು ಹಾಲು ಕುಡಿದಿದ್ದ ಇಲ್ಲಿಲ್ಲ. ಹಾವಿನ ಆಹಾರ ಏನು ಇಲ್ಲಿ ಹಾವಿನ ಆಹಾರ ಇಲ್ಲಿ ಕಪ್ಪೆ. ಮತ್ತೆ ನಮ್ಮರು ಹಾವನ್ನ ಸಂತೃಪ್ತಿ ಪಡಿಸ್ಬೇಕಾದ್ರೆ ಹಾಲು ಕೈಬಿಟ್ಟು ಇಲ್ಲಿನೂ ಕಪ್ಪೆ ಅಂತ ಆಡಬೇಕು. ಇದಕ್ಕೆ ಅಜ್ಞಾನ ಆಚಾರದ ಹೆಸರು ಮೇಲೆ ಅನಾಚಾರ. ಇದನ್ನೆಲ್ಲ ಹೊಡೆದೋಡ್ಸಕ್ಕೆ ಹಾಲು ಅಮೃತ ನಮ್ಮ ಜನ್ಮ ಕೊಟ್ಟು ತಾಯಂದ್ರೆ ಕುಡಿಸಿದ ಹಾಲು ನೂರು ವರ್ಷದ ಚಿರಂಜೀವತ್ವ ಕೊಟ್ಟಿದೆ ನಮಗೆಲ್ಲ. ಅಂತ ಹಾಲನ್ನ ನೆನಪು ಮಾಡಿದ್ರು. ಆದ್ರೆ ಇದ್ರ ಜೊತೆಗೆ ಅಜ್ಞಾನಮ್ಮ ಜಯಂತಿ ಆಗ್ತಂದ್ರು. ಇವತ್ತು ಬಸವಣ್ಣನವರು ವಿಶ್ವಗುರು, ಕೇವಲ ಭಾರತಕ್ಕಲ್ಲ ವಿಶ್ವಗುರು. ವಿಶ್ವ ಗುರುವಿಗೆ ತಾಯಿಯಾಗಿ ಅಕ್ಕನಾಗಿ ತಾಯಿಯಾಗಿ ಅವರನ್ನ ಸದವಿ ಅಲ್ಲದನೆ ಲಕ್ಷದ 96,000 ಜನಗಣಿಗಳು ತಾಯಿಯಾದವರು ಮಹಾಮಾತೆ ಅಕ್ಕನಾಡವನ್ನ. ಮತ್ತೆ ಕಲ್ಯಾಣನ ಎಲ್ಲಾ ಸೇರಿದ ಸಂತೈಸಿದ್ದಾರೆ. ಕಲ್ಯಾಣ ಕ್ರಾಂತಿ ಆದ ನಂತರವೂ ಅಕ್ಕನಾರಮ್ಮನವರು ಎಲ್ಲರ ಕ್ಷೇಮ ಸಮಾಚಾರ ನೋಡಿಕೊಂಡು ರುದ್ರಮುನಿ ಶಿವಾಚಾರ್ಯರನ್ನ ರಂಭಾಪುಲಿ ಪ್ರೀತಿಗೆ ಗೊತ್ತು ಮಾಡಿ ತಾವು ದೇಹ ಇಂಥ ಮಹಾತಾಯಿಯ ಸ್ಮರಣೆಗಾಗಿ ಆ ತಾಯಿಗೆ ಬಸವಣ್ಣವರೊಬ್ಬರೇ ಅಲ್ಲ, ನೀಲಾಂಬಿಕ ಗಂಗಾಂಬಿಕ ಇಬ್ಬರೇ ಅಲ್ಲ, 96,000 ಏನೋ ಅಮರ ಗಣಗಳಾಗಿ ಮೇಲೂ ಅವ್ರ ಎಲ್ಲರಿಗೂ ಮಹಾತಾಯಿ, ವಿಶ್ವ ಗುರುವಿಗೂ ಮಹಾತಾಯಿ ಆಗಿರ್ತಿರ್ತಕ್ಕಂಥ ಆ ತಾಯಿಯ ಸ್ಮರಣೆ ಅಮೃತ ಪಾನದಿಂದ ಇವತ್ತು ನಾವೆಲ್ಲರೂ ನೆನೆಸ್ಕೊಳ್ಳಿ. ಹಾಗಾಗಿ ಇವತ್ತು ಆ ತಾಯಿಯ ಸ್ಮರಣೆಗೂ ಹಾಲನ್ನ ಹಾಳು ಮಾಡುವ ಬದಲು ಮಕ್ಕಳಿಗೆ ಕುಡಿಸಿ ಆ ಮಕ್ಕಳಿಗೆ ಇನ್ನು ಆರೋಗ್ಯ ಚಿರಂಜೀವಿಗಳು ದೊರೆಯಲಿ ಅನ್ನೋದ್ರಿಂದ ಗುರು ದೊಡ್ಡಪ್ಪಾದಿ ಮಹಂತ ಸ್ವಾಮೀಜಿಯವರು ಈ ಪರಿವರ್ತನೆ ತಂದಿದ್ದಾರೆ. ಈಗ ಅವರೊಂದಿಗೆ ಅಕ್ಕ ನಾಗಮ್ಮನವರೊಂದಿಗೆ ನಾವು ಈಗ ಪೂಜ್ಯದ ಸ್ಮರಣೆಯೊಂದಿಗೆ ಇವತ್ತಿನ ಹಾಲು ಕುಡಿಯುವುದನ್ನು ಕುಡಿದು ನೀವು ಸಂತೃಪ್ತಿಯಿಂದ ಶರಣ ಮಾಡಿ ಶರಣ. ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣಾಮ ಸ್ವರೂಪಿ ಗುರುಮಾಂತಪ್ಪಗಳವರಿಂದ ಈ ಕಾರ್ಯಕ್ರಮದ ಕುರಿತು ಅನುಭವದ ನುಡಿಗಳು. ಓಂ ಶ್ರೀ ಬಸವಲಿಂಗಾಯ ನಮಃ. ಸದಾ ಸ್ಮರಣೀಯರಾದ ಬಸವಾದಿ ಶರಣರನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ಬಸವ ಸ್ವರೂಪರಾದ ಪರಮ ಪೂಜ್ಯ ದೊಡ್ಡಪ್ಪಗಳರ ಪಾದಾರವಿಂದಗಳಲ್ಲಿ ಭಕ್ತಿಪರ ಸ್ವರವಾಗಿ ಪಡಪಟ್ಟು ಹಾಲು ಕುಡಿಯುವ ಹಬ್ಬ ಅಕ್ಕ ನಾಗಮ್ಮನವರ ಸ್ಮರಣೋತ್ಸವ ಈ ಕಾರ್ಯಕ್ರಮದ ಘನ ಸಾನ್ನಿಧ್ಯವನ್ನು ವಹಿಸಿದ ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಮಹಾಸ್ವಾಮೀಜಿಯವರ ಶ್ರೀ ಜನರಲ್ಲಿ
ಪರಮ ಪೂಜ್ಯ ನವಲಿಂಗ ಬಸವಲಿಂಗೇಶ್ವರ ಶ್ರೀ ಚರಣಗಳಲ್ಲಿ, ನಮ್ಮ ಪರಮ ಪೂಜ್ಯ ಮಲ್ಲಿಕಾರ್ಜುನ ಮಹಾಸ್ವಾಮಿಯವರ ಶ್ರೀ ಚರಣಗಳಲ್ಲಿ, ನಮ್ಮ ಯಶವಂತ ಶರಣರ ಶ್ರೀ ಚರಣಗಳಲ್ಲಿ ಭಕ್ತಿಯಿಂದ ನಮಿಸುತ್ತಾ ಇವತ್ತಿನ ಸಮಾರಂಭದ ಮುಖ್ಯ ಅತಿಥಿಗಳಾದಂಥ ಶ್ರೀಯುತ ನಮ್ಮ ಡಾಕ್ಟರ್ ಮಹಾಂತೇಶ್ ಶೆಟ್ಟಿಯವರಲ್ಲಿ ಮತ್ತು ನಮ್ಮ ಶ್ರೀಯುತ ಡಾಕ್ಟರ್ ವೆಂಕಟೇಶ್ ಶಾವಿ ಶರಣರಲ್ಲಿ ಹಾಗೂ ಶ್ರೀಯುತ ನಮ್ಮ ಡಾಕ್ಟರ್ ಎನ್ ಆರ್ ಪಾಟೀಲ್ ಶರಣರಲ್ಲಿ, ಇವರು ಮೂರು ನಮ್ಮ ನಗರದ ಸುಪ್ರಸಿದ್ಧ ವೈದ್ಯರು ಅವರುಗಳಲ್ಲಿ, ಮತ್ತು ನಮ್ಮ ಸಂಘದ ಚೇರ್ಮನ್ ಆದಂತಹ ಶ್ರೀಯುತ ಶಿವಂದ್ರಪ್ಪ ಮಂಗಳ ಶೆಟ್ಟಿಯವರಲ್ಲಿ, ಮತ್ತು ಬಾಗಲಕೋಟೆ ನಮ್ಮಂತಹ ಈರಣ್ಣ ಮುಚ್ಚಿಕಂಡಿ ಶರಣರಲ್ಲಿ, ಅಧ್ಯಕ್ಷರಾದಂತಹ ನಮ್ಮ ಶಿವರಾಮ್ ರುಳ್ಳಿ ಸರ್ ಅಲ್ಲಿ, ಅಕ್ಕನ ಬಳಗದ ಅಧ್ಯಕ್ಷರಾದ ಮಾತು ಸುವರ್ಣರಾಯ್ರಲ್ಲಿ, ಮತ್ತು ಎಲ್ಲ ನೀನಾಂಬಿಕಾ ಸೇವಾ ಬಳಗ, ಎಲ್ಲ ವಿದ್ಯಾರ್ಥಿಗಳಲ್ಲಿ, ಪೂಜ್ಯ ಗುರುಮಾತೆಯಲ್ಲಿ, ಪೂಜ್ಯ ಗುರುಗಳಲ್ಲಿ ಶರಣ ಶರಣಾಗಬಹುದು. ತರುಣ ಸಂಘದ ಅಧ್ಯಕ್ಷರಾದ ನಮ್ಮ ಶಂಕರ್ ಪ್ರಕಾಶ್ ಅವರಲ್ಲಿ ಶರಣ ಶರಣಾಗ್ತದೆ. ಈಗ ಸುಮೇಲ್ವೆ, ಈಗ ನೀವೆಲ್ಲ ಮುಂದೆ ಏನ್ ಮಾಡುದು, ಈಗ ಮುಂದೆ ಏನ್ ಮಾಡುದು, ಹಾಲು ಕುಡಿದು ಅದಲ್ಲ, ಇವತ್ತ ಹಾಲು ಕುಡಿತಾರ, ಹಾಲು ಚಲ್ತಾರ, ಕುಡಿತಾರ ಚಲ್ಲಬಾರ್ದಲ್ಲ. ಈಗ ಹಿಂಗ ನಾಗಪ್ಪನ ಹಾಲು ಎರಡ ಹಾಲು ಎಲ್ಲಿ ಹೋಗ್ತಾವು, ಹರ್ಕೊಂಡ್ ಹೋಗ್ತಾವು ಅದಲ್ಲ, ಹರ್ಕೊಂಡ್ ಹೋದ್ರ ಹಾಲು ಯಾರ ಮೇಲೆ ಕುಡಿಯಕ್ ಬಂದತ್ತೆ. ಮತ್ತ ಹಾಲು ಎಷ್ಟು ಮಹತ್ವ ತಂದದನ್ನ ನಮ್ಮ ಮೂರು ಮಂದಿ ಡಾಕ್ಟರ್ಗಳು, ಎನ್ ಆರ್ ಪಾಟೀಲ್ ಸರ್, ವಿಠಲ್ ಶಾವಿ ಸರ್, ಮತ್ತು ನಮ್ಮ ಡಾಕ್ಟರ್ ಮಹಾಂತೇಶ್ ಶೆಟ್ಟಿಯವರು ಹಾಲಿನ ಮಹತ್ವ ಹೇಳಿದ್ರಿಲ್ಲ, ಹಾಲು ಎಷ್ಟು ಮಹತ್ವ ಐತಿ. ಈಗ ಒಂದು ದೊಡ್ಡ ಆಚರಿತಾನೆ ಅಂತ, 70 ವರ್ಷದ ಆಚರಿತಾನೆ ಅಂತ ಹೇಳ್ಕೊ, ಆಚರ 70 ವರ್ಷ 90 ವರ್ಷ ಆಚರ ಊಟ ಹೋಗಿರ್ತೀನಿ, ಆರಾಮಿರ್ಲಿಲ್ಲ ಅಂದ್ರೆ ಊಟ ಹೋಗತ್ತಿಲ್ಲ ಇಲ್ಲ. ಮತ್ತೆ ಡಾಕ್ಟರ್ ಏನಂತ ಹೇಳ್ತಾರ ಅವ್ರಿಗೆ, ಏನಂತಾರ, ಈಟ ಚೋಟ ಮಗು ಇರ್ತೈತಿ, ಈಟ ಆ ಈಟ ಚೋಟ ಮಗು ಊಟ ಮಾಡಕ್ ಹೋಗ್ತೀನಿ ಅದಕ್ಕೆ, ಅದಕ್ಕೇನು ಕುಡಿ ಅಂತಾರ, ಹಾಲು ಕುಡಿದ್ರ ಬದುಕ್ತಾನ, ಆ ಅಜ್ಜಿಗೆ ಹಾಲು ಕುಡಿಸಿದ್ರು ಆಚೆ ಬದುಕ್ತಾನ, ಕೂಸಿಗೆ ಹಾಲು ಕುಡಿಸಿದ್ರು ಕೂಸು ಬದುಕ್ತದೆ, ಹೌದಲ್ಲ, ಬದುಕಿಸುವಂತ ಶಕ್ತಿ ಎದುರೊಳಗೆ ಐತಿ. ಹಂಗಾರೆ ಹಾಲು ಎಷ್ಟು ಮಹತ್ವ ಐತಿ, ಹೌದಲ್ಲ. ಈಗ ನಾವೆಲ್ಲ ಗಟ್ಟಿ ಅಡ್ಡಾಡಕ ಮನೆಯಾಗ ಆರಾಮಿರಂಗಿಲ್ಲ, ನಿಮಗೆಲ್ಲ ಟೈಫಾಯ್ಡ್ ಗಿಫಾಯ್ಡ್ ಹಾಕಿದ್ರೆ ನೋಡು, ಟೈಫಾಯ್ಡ್ ಆದ್ರೆ ಡಾಕ್ಟರ್ ಏನಂತಾರೆ, ದಿನ ಹಾಲು ತಗೊಂತಾರೆ, ತಗೊಂತಾರಿಲ್ಲ. ಹಿಂಗ ಹಾಲು ಕುಡಿದ್ರೆ ಮನುಷ್ಯ ಏನ್ ಬರ್ತೈತಿ, ಹಾಲು ಕುಡಿದ್ರೆ ಏನ್ ಬರ್ತೈತಿ, ಶಕ್ತಿ ಬರ್ತೈತಿ. ಅಂತ ಹಾಲು ಹಾಳು ಮಾಡಬೇಕು, ಅದನ್ನ ಕುಡಿಬೇಕು, ಕುಡಿಬೇಕು. ಹಾಲು ಮಾಡಿದ್ರೆ ಪಾಪ ಬರ್ತೈತೆ, ಕುಡಿದ್ರೆ ಪಾಪ ಬರ್ತೈತೆ, ಹಾಲು ಮಾಡಿದ್ರೆ ಪಾಪ ಬರ್ತೈತಿ. ಅದಕ್ಕೆ ನಾವು ಹಾಲನ್ನ ಏನ್ ಮಾಡಬಾರ್ದು, ವೇಸ್ಟ್ ಮಾಡಬಾರ್ದು, ಹೌದಲ್ಲ. ಯಾಕಂದ್ರೆ ವೇಸ್ಟ್ ಮಾಡಬಾರ್ದು ಅಂದ್ರೆ ಏನ್ ಮಾಡ್ಬೇಕು, ನಾವು ನಾಗಪ್ಪಗ ಹಾಲು ಹಾಕಬೇಕು, ಹಾಕಬಾರ್ದು, ಕಣ್ಣಿನ ಹಾಕಬಾರ್ದು, ಹೌದಲ್ಲ. ಅದ್ರಿಗೆ ಯಾರು ಬಾಯ ಹಾಕ್ಬೇಕು, ಮಕ್ಕಳು ಬಾಯ, ಮಕ್ಕಳಂದ್ರೆ ದೇವ್ರು, ಹೌದಲ್ಲ, ಮಕ್ಕಳನ್ನ ದೇವ್ರಂತ ಯಾಕೆ ತಿಳ್ಕೋಬಾರ್ದು, ನಮ್ಮ ಮಕ್ಕಳು ನಮ್ಮ ಮನೆಗೆ ದೇವ್ರು. ಯಾಕಂದ್ರೆ ನಾಳೆ ದೊಡ್ಡವ್ರ ಹಾಕಾರ, ಇಂಜಿನಿಯರ್ ಹಾಕಾರ, ಡಾಕ್ಟರ್ ಹಾಕಾರ, ಅವರೆಲ್ಲ ಮತ್ತೆ ತಂದೆ ತಾಯಿ ದುಬಾರ್ ಮಾಡ್ತಾರ, ಮನೆತನ ದೊಡ್ಡ ಉದ್ದಾರ ಮಾಡ್ತಾರ, ಅವರೆಲ್ಲ ದೇವ್ರು, ಹೌದಲ್ಲ. ಈಗ ನಿಮಗೆ ಆರಾಮಿರಂಗಿಲ್ಲ, ಆರಾಮಿಂದ ನಿಮ್ಗೆ ಬದುಕಿಸೋರು ಯಾರು, ಡಾಕ್ಟರ್, ಡಾಕ್ಟರ್ ದೇವ್ರು ಹೋದಲ್ಲ, ಡಾಕ್ಟರ್ ದೇವ್ರು ಹೋದಲ್ಲ. ಅದಕ್ಕಾಗಿ ನಾಳೆ ನೀವು ಡಾಕ್ಟರ್ ಆದ್ರೆ ನೀವು ದೇವರಾಗಿರಲಿಲ್ಲ, ಇವತ್ತಿನ ಮಕ್ಕಳೇ ದೇವರು, ಇವತ್ತಿನ ಮಕ್ಕಳೇನು ದೇವರು. ಹಂಗಾರ ಆ ದೇವ್ರಿಗೆ ನಾನು ಏನ್ ಮಾಡ್ಬೇಕು, ಹಾಲು ಕುಡಿಸ್ಬೇಕು, ತಳಗ ಚಲ್ಬಾರ್ದು, ಹೌದಲ್ಲ, ತಳಗೊಟ್ಟ ಚಲ್ಬಾರ್ದು. ಅದಕ್ಕಾಗಿ ಇವತ್ತ ನಿಮ್ಗ ನಾನೊಂದು ಮಾತು ಹೇಳ್ತೀನಿ ಕೇಳಿದ್ರೆ, ನಾವು ಸಣ್ಣವರಿದ್ದಾಗ ನಮ್ಮ ತಾಯಿ ಹಾಲು ಕುಡಿಸಿರ್ತಾಳೆ, ವರ್ಷಗಟ್ಟಲೆ ಹಾಲು ಕುಡಿಸಿರ್ತಾಳಿಲ್ಲ ತಾಯಿ, ಮತ್ತ ಕುಡಿಲಿಲ್ಲ ಅಂತಂದ್ರೆ ನಾವು ಹಾಲು ಕುಡಿಯಾಕ ಅಳ್ತಿರ್ತೇವೆ ಸಣ್ಣವರಿದ್ದಾಗ. ಸಣ್ಣವರಿದ್ದಾಗ ಅತ್ತಾಗ ನಾವು ಹಾಲು ಕುಡಿಯಕ್ ವಲ್ಲೆ ವಲ್ಲೆ ಅಂದಾಗ ತಾಯಿ ಬಿಡ್ತಾಳ, ಹಾಲು ಕುಡಿದ್ರೆ ಮಗು ಬದುಕ್ತೈತಿ ಬೆಳಿತೈತಿ ಅಂತ ಗೊತ್ತಿರ್ತದೆ ತಾಯಿಗೆ. ಅದಕ್ಕೆ ತಾಯಿ ಏನ್ ಮಾಡ್ತಾಳ ಅಂತಂದ್ರೆ, ತಾಯಿ ಏನ್ ಮಾಡ್ತಾಳ ಬಂದ ಉದ್ದಕ್ಕ ನಾವು
ಮುದುಕ ಚಾಸ್ತಾಳ ತಾಯಿ, ಚಾಚಿ ಕೂಸಿನ ಮಲಗಿಸ್ತಾಳ ಅದ್ರ ಮ್ಯಾಗ, ಮಲಗಿಸಿ ಮ್ಯಾಗ ಕೂಸಿನ ಮಲ್ಕೊಂತತೆ. ಮಲ್ಕೊಂಡ ಮ್ಯಾಗ ಏನ್ ಮಾಡ್ತಾಳ ಅಂದ್ರೆ ಕೂಸು ಬಾಯಿ ತೆಗೆಯಂಗಿಲ್ಲ, ಅದ್ ಒಲ್ಲಿ ಒಲ್ಲಿ ಅಂತ ಹಾಲ. ಅವಾಗ ಏನ್ ಮಾಡ್ತಾಳ ತಾಯಿ, ಮೂಗಿಡ್ದಾಗ ಏನಾಗತ್ತೆ ಕೂಸು ಬಾಯಿ ತೆಗಿತೀವಿ, ಬಾಯಿ ತೆಗೆದಾಗ ತಾಯಿ ಏನ್ ಮಾಡ್ತಾಳ ಹಾಲು ಮಾಡ್ತಾಳ. ಹಿಂಗ ನಾವು ಒಲ್ಲಿ ಒಲ್ಲಿ ಅಂದ್ರೆ ಸಹಿತ ತಾಯಿ ನಮಗ ಹಾಲು ಕುಡಿಸಿ ನಮ್ ದೊಡ್ಡವ್ರು ಮಾಡಿ ಜೋಪಾನ ಮಾಡ್ಯಾಳ ನೋಡಿಲ್ಲ. ಮತ್ತ ನಾವು ಒಮ್ಮೆ ನಮ್ ತಾಯಿ ಹಾಲು ಕುಡಿಸೇವಿ, ಒಮ್ಮೆ ಕುಡಿಸ್ಯಾವ ತಾಯಿಗೆ ಹಾಲು, ಒಮ್ಮೆ ಮಮ್ಮಿ ಒಂದ್ ಲೋಟ ಹಾಲು ಕುಡಿನಿ ಅಂತ ಮಮ್ಮಿ ಬಾಯಿಗೆ ಒಮ್ಮೆ ಹಾಲು ಕೊಟ್ಟೇವೇನು, ಯಾರು ಕೊಟ್ಟಾರನು? ಅದಕ್ಕಾಗಿ ಮಕ್ಕಳಾದಂತವ್ರು ಆ ತಾಯಿ ನಮಗ ಹಾಲು ಕುಡಿಸಿರ್ತಾಳ, ಅದಕ್ಕ ವರ್ಷಗಳ ಕುಡಿಸಿರ್ತಾಳ, ಅದಕ್ಕೆ ನಾವು ಕನಿಷ್ಠ ವರ್ಷದಾಗ ಒಂದ್ ದಿವಸ ಇವತ್ತು ಹಾಲು ಕುಡಿ ಹಬ್ಬಿರ್ತದೆ. ಇವತ್ತ ನಾವೇನ್ ಮಾಡೋ, ಮಕ್ಕಳಾದವ್ರಿಗೆ ಯಾರಿಗೆ ಹಾಲು ಕುಡಿಸ್ಬೇಕು? ತಾಯಿಗೆ ಹಾಲು ಕುಡಿಸ್ಬೇಕು. ನೀವು ಒಂದು ಲೋಟ ಹಾಲು ತಗೊಂಡು ಚಂದ ನೀಮಕ್ಕ ಹಾಸಿ, ನೀವಾದ ಬದಾಮಿ ಕೊಂಡ್ರೆ ಹಾಕಿ, ಒಂದು ಯಾಲಕ್ಕಿ ಕಾಯಿ ಹಾಕಿ ಚಂದ ಕುಡಿಸಿ ಗಮ ಗಮ ಮಾಡ್ತಿರ್ತದಲ್ಲ, ಅದನ್ನ ತಗೊಂಡು ಮಮ್ಮಿಗೆ ಮಮ್ಮಿ ಬಾಯಿ ತೆಗೆನ ಹಾಲು ಹಾಕ್ತೀನಿ ಅಂತ ಹೇಳ್ಕೊಂಡು ಮಮ್ಮಿ ಬಾಯಿಗೆ ಹಾಲು ಹಾಕಿದ್ರೆ, ಹಾಲು ಕುಡಿಸಿದ್ರೆ ಮಮ್ಮಿ ಎಷ್ಟು ಸಂತೋಷ ಆಗ್ತಾಳೆ, ಎಷ್ಟು ಖುಷಿ ಆಗ್ತಾಳೆ. ನನ್ನ ಮಗಳ ಹಾಲು ಕುಡಿಸಿದ್ರೆ ನನ್ನ ಮಗಳ ಹಾಲು ಊರ್ ತುಂಬ ಹೇಳ್ಕೊಂಡಾಗ ಆಗ್ತಾಳೆ, ನನ್ನ ಮಗ ಹಾಲು ಕುಡಿಸಿದ್ರೆ ನನ್ನ ಮಗ ಹಾಲು ಕುಡಿಸಿದ್ರೆ ಎಷ್ಟು ಸಂತೋಷ ಆಗ್ತಾಳೆ. ಹೌದಲ್ಲ, ಈ ಸಂತೋಷದ ಮುಂದೆ ಇನ್ನೊಂದು ಏನೋ ಪೂಜೆ ಐತಿ. ಆ ತಾಯಿ ಮುಖ ನೋಡ್ರಿ, ಮಮ್ಮಿ ಮುಖ ನೋಡ್ರಿ, ಎಷ್ಟು ಹರಡಿಬಿಟ್ಟಿರ್ತೈತೆ, ನನ್ನ ಮಗಳ ಹಾಲು ಕುಡಿಸಿದ್ರೆ ನನ್ನ ಮಗ ಹಾಲು ಕುಡಿಸಿದ್ರೆ ಎಷ್ಟು ಸಂತೋಷ ಆಗತ್ತಲ್ಲ. ಅದಕ್ಕಾಗಿ ನೀವೆಲ್ಲರೂ ಏನ್ ಮಾಡ್ಬೇಕಾದ್ರೆ ತಾಯಿಗೆ ಹಾಲು ಕುಡಿಸ್ಬೇಕು. ತಾಯಿಗೆ ಹಾಲು ಕುಡಿಸ್ತೀರಾ? ಎಷ್ಟು ಮನೆ ತಾಯಿಗೆ ಹಾಲು ಕುಡಿಸಿರ್ಬೇಕಾಗತ್ತ ನೋಡೋಣ. ತಾಯಿಗೆ ಹಾಲು ಕುಡಿಸೋರು ಈ ತಾಯಿಗೆ ಹಾಲು ಕುಡಿಸಂಗಿಲ್ಲ. ಆ ತಾಯಿಗೆ ಹಾಲು ಕುಡಿಸ್ಬೇಕು. ತಾಳ್ಕೊಂಡ್ರಿ, ನಮ್ಮ ತಂದೆ ಕೈ ಎತ್ತಿರಲಿ, ಹೋಗಿ ಮನೆಗೆ ಹೋಗಿ ಹಾಲು ಕುಡಿಸ್ರಿ. ಸ್ವತಃ ನೀವ ತಾಯಿ ಹಾಲು ಕುಡಿಸ್ರಿ, ದೊಡ್ಡ ಪುಣ್ಯ ಬರ್ತೈತಿ, ಭಯಂಕರ ಪುಣ್ಯ ಬರ್ತೈತಿ. ಅದಕ್ಕಾಗಿ ನಾವು ಯಾರು ಕೂಡ ಕಲ್ನಾಗಪ್ಪನ ಮ್ಯಾಗ ಹಾಲು ಹಬ್ಬ ಮಾಡ್ರಿ, ನೀವು ಹಬ್ಬ ಮಾಡ್ರಿ. ಬೇಡ, ಹೊಸ ಸೀರೆ ಉಡ್ರಿ, ಹೊಸ ಬಟ್ಟೆ ಉಡ್ರಿ, ಚಲೋ ಚಲೋ ಉಂಡಿ ಮಾಡ್ರಿ, ಎಲ್ಲ ಮಸ್ತ್ ಮಾಡ್ರಿ, ಏನಿಲ್ಲ, ಶಿಸ್ತ ಹಬ್ಬ ಮಾಡ್ರಿ. ಆದ್ರೆ ನಾವು ಹಾಲು ಬಂದ್ರೆ ನಾಗಪ್ಪ ಹಾಕ್ಲಾರ್ದಾಗ ಎಲ್ಲಿ ಹಾಕ್ಬೇಕಂದ್ರೆ, ನೀವು ತಾಯಿ ಮ್ಯಾಗ ಹಾಕ್ರಿ, ತಾಯಿ ನಿಮ್ಮ ಮ್ಯಾಗ. ಆದ್ರೆ ಹಾಲು ಏನ್ ಮಾಡ್ಬಾರ್ದು, ಚಲೋ ಮಾಡ್ಬಾರ್ದು. ಹಬ್ಬ ಮಾಡ್ರಿ, ಆನಂದವಾಗಿ ಹಬ್ಬ ಮಾಡ್ರಿ, ಬೇಡ ನಾವಿಲ್ಲ. ಆದ್ರೆ ಹಾಲನ್ನು ಮಾತ್ರ ಹಾಳು ಮಾಡಬಾರ್ದು, ಹಿಡಿತಾ? ಅದಕ್ಕೆ ಪ್ರಸಾದ ಕೆಲಸಲಾರ್ದಂಗ ಚಲ್ಲಲಾರ್ದಂಗ ಒಂದು ತತ್ವ ಐತಿ ಇದು. ಏನಂತ, ಡೋಂಟ್ ವೇಸ್ಟ್ ಫುಡ್. ಏನದ? ಡೋಂಟ್ ವೇಸ್ಟ್ ಫುಡ್. ಗಂಗಾಳದಾಗ ಊಟ ಮಾಡುವತ್ನ ಗಂಗಾಳದಾಗ ಬಿಡಬಾರದು, ತಿಳ್ತಿಲ್ಲ. ಲಗ್ನದಾಗ ಅಕ್ಕಿ ಕಾಳು ಹಾಕುವತ್ನ ಅಕ್ಕಿ ಕಾಳು ಹಾಕಬಾರದು. ಅಕ್ಕಿ ಕಾಳು ಹಾಕಿದ್ರೆ ಫುಡ್ ವೇಸ್ಟ್ ಆಗತ್ತಿಲ್ಲ, ಅಕ್ಕಿ ಫುಡ್ ಅದಲ್ಲ, ಅದಕ್ಕೆ ಅಲ್ಲಿ ವೇಸ್ಟ್ ಮಾಡಬಾರದು. ಗಂಗಾಳದಾಗ ಪಿಟ್ಟು ವೇಸ್ಟ್ ಮಾಡಬಾರದು, ಎಲ್ಲಿನೂ ಊಟನ ಪಿಟ್ಟು ವೇಸ್ಟ್ ಮಾಡಬಾರದು. ಹೌದಲ್ಲ, ಇದನ್ನ ನೀವು ಅಳವಡಿಸ್ಕೋಬೇಕು. ಇದು ದೊಡ್ಡ ಅರ್ಥಶಾಸ್ತ್ರ. ನಾವು ವೇಸ್ಟ್ ಮಾಡ್ಕೊಂತ ಹೋದ್ರೆ ಹಿಂದೆ ಊಟ ಇರಂಗಿಲ್ಲ. ಹೌದಲ್ಲ, ನಾವು ವೇಸ್ಟ್ ಮಾಡೋದು ತಗೊಂಡಿಟ್ಟು ಹಿಂದೆ ಬಂದು ಊಟ ಮಾಡ್ತಾರಿಲ್ಲ, ಅದು ಹೊಟ್ಟೆ ತುಂಬತ್ತಿಲ್ಲ. ಅದಕ್ಕಾಗಿ ನಾವು ಅದನ್ನ ವೇಸ್ಟ್ ಮಾಡಬಾರ್ದು. ಅರ್ಥ ಆಗ ನಿಮ್ಗೆ? ಅರ್ಥ ಆಗ? ಇಂತ ಹಾಲು ಕುಡಿ ಹಬ್ಬ ನಮ್ಮ ಮೊಟ್ಟ ಮೊದಲು ಯಾರು ಪ್ರಾರಂಭ ಮಾಡಿದ್ರೆ, ಯಾರು ಮಾಡಿದ್ರು? ಮಹಾಂತಾಚಾರ ಪ್ರಾಣ. ಅವ್ರ ಪುಣ್ಯ ದಿನ ನಾವೆಲ್ಲ ಹಾಲು ಕುಡಿ ಆಗತ್ತ ನೋಡಿ. ಹೌದಲ್ಲ, ಇಲ್ಲ ಬರೀ ಚಂದ್ಕೊಂತ ಹೋಗುದು. ಇವತ್ತು ಎಷ್ಟು ಮಂದಿ ನಾಗಪ್ಪಗೆ ಹಾಲು ಹೇಳಕ್ ಬಂದ್ರಿ ಕೈ ಎತ್ತ್ರಿ? ನಾಗಪ್ಪನ ಹಾಲು ಹೇಳಕ್ ಬಂದ್ರಿ ಅವ್ರಲ್ಲಿ? ನೀವು ನಾಗಪ್ಪನ ಹಾಗೆ ಹಾಕಿತ್ತು ಎಲ್ಲಿ ಹೋಗ್ತದೆ? ಎಲ್ಲಿ ಹೋಗ್ತದೆ? ಅದಕ್ಕೆ ಆತ ಈ ವರ್ಷ ಎರಡನೇ ಎರೀರಿ. ಮುಂದ ವರ್ಷ ಏನ್ ಮಾಡ್ಬೇಕು? ನೀವು ಎರಿಬಾರ್ದು, ತಾಯಿ ಬಾಯಿ ಹಾಲು ಹಾಕ್ಬೇಕು. ಅರ್ಥ ಆಯ್ತಾ? ನಿಮಗೆಲ್ಲರಿಗೂ ಈಗೆಲ್ಲ ಹಾಲು ಕುಡಿಸ್ತಾರೆ, ನೀವೆಲ್ಲ ಸಾಲ ಹಿಡ್ದ ಏನು ತೊಂದರೆ ಮಾಡ್ಕೊಳ್ಳಾರ್ದಾಗ ಅರ್ಥ ಮಾಡ್ಕೊಳ್ಳಾರ್ದಾಗ ಒಂದು ಲೋಟ ಬಿಟ್ಟು ಎರಡು ಲೋಟ ಕುಡ್ರಿ, ಮೂರು ಲೋಟ ಕುಡ್ರಿ, ಬಾಳ ಕುಡಿಬಾರ್ದ ಮತ್ತ ಬಾಳ ಕುಡಿದ್ರೆ ಏನಾಗತ್ತಿ? ಕಫ ಆಗಿ ಕಫ 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 ಗಟ್ಟಿಯಾಗತ್ತಿದೆ. ಏನ ಬಾಳ ಕುಡಿಬಾರ್ದ? ಒಂದು ಲೋಟ ಅಥವಾ ಎರಡು ಕುಡಿದ್ ಬಿಡ್ರಿ, ಬಾಳ ಕುಡಿಬೇಕು. ಹೇಳ್ತಾ ನೀವು ಸಣ್ಣ ಮಕ್ಕಳು, ದೊಡ್ಡವ್ರು ಬೇಕಾದ್ರೆ ಲೀಟರ್ ಗಟ್ಟಲೆ ಕುಡ್ರಿ. ಇಲ್ಲಿ ಸಣ್ಣ ಮಕ್ಕಳಿಗೆ ಮಾತ್ರ ಒಂದು ಲೋಟ ಅಥವಾ ಜಾಸ್ತಿ ಆಗ್ಬೇಕು. ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಡಾಕ್ಟರ್ ಎನ್ ಆರ್ ಪಾಟೀಲ್ ಸರ್,
ಡಾಕ್ಟರ್ ಪ್ರಣಯ್ ವಿಠಲ್ ಶಾವೀಸರು ಮತ್ತು ಡಾಕ್ಟರ್ ಮಹೇಶ್ ಶೆಟ್ಟಿಯವರು ನಮ್ಮ ನಗರದ ಸುಪ್ರಸಿದ್ಧ ವೈದ್ಯರು ಅವರೆಲ್ಲರೂ ಬಂದು ಇವತ್ತ ಹಾಲ್ಗುಡಿ ಹಬ್ಬದಲ್ಲಿ ಮಕ್ಕಳಿಗೆ ಹಾಲಿನ ಮಹತ್ವವನ್ನು ಹೇಳಿದರು. ಅವರಿಗೆಲ್ಲ ವಿಜಯ ಮಹಾಂತೇಶ್ ವಿಯೋಗಿಗಳು ಅವರಿಗೆ ಸದಾಕಾಲ ಅನುಗ್ರಹಿಸಲಿ ಅಂತ ಹೇಳಿ ಇವತ್ತು ನಮ್ಮ ಬಾಗಲಕೋಟೆಯಿಂದ ನಮ್ಮ ಮುಜರಂಡಿ ಸರ್ ಬಂದಾಗ ಅವರು ಕೂಡ ಶ್ರೀಮಠದ ಸದ್ಭಕ್ತರು, ಅವರಿಗೂ ಕೂಡ ವಿಜಯ ಮಹಾಂತೇಶ್ ಅನುಗ್ರಹಿಸಲಿ. ಮತ್ತು ನಮ್ಮ ಇಂಜಿನಿಯರ್ ಶಿವಾನಂದ ಅಂತ ಅವರು ಕೂಡ ಹಾಲ್ಕುಡಿ ಹಬ್ಬ ನೋಡ್ಬೇಕಂತ ಉಳ್ಕೊಂಡಾರ ಇವತ್ತ. ಅವರು ಕೂಡ ಹುಬ್ಬಳ್ಳಿಯಿಂದ ಬಂದಿರತಕ್ಕಂಥವರಿಗೂ ಕೂಡ ವಿಜಯ ಮಹಾಂತೇಶ್ ಕರುಣೆ ಸ್ನೇಹ ಹಾರೈಸಿ ಈ ಮಾತು ಮುಗಿಸ್ತೇನೆ. ಶರಣು ಕ್ಷಣ ಈಗ ವೇದಿಕೆಯ ಮೇಲೆ ಪೂಜ್ಯರು ಎಲ್ಲಾ ಶಾಲೆಯ ಒಬ್ಬೊಬ್ಬ ವಿದ್ಯಾರ್ಥಿಗೆ ತಾವೇ ಹಾಲು ಕುಡಿಸ್ತಾ ಇದ್ದಾರೆ. ಉಳಿದವರೆಲ್ಲರೂ ಇಲ್ಲಿ ಹಾಲಿನ ವ್ಯವಸ್ಥೆ ಇದೆ, ಸಾಲಾಗಿ ನಿಂತುಕೊಂಡು ಹಾಲು ಕುಡಿ ಬಿಡ್ತಾವು. ಈಗ ಹಾಲಿನ ದಾಸೋಹ ಮಾಡಿರ್ತಕ್ಕಂಥವ್ರ ಹೆಸರನ್ನ ಅಶೋಕ್ ಬೇವಿನಮಟ್ಟಿಯವರು ವೇದಿಕೆಯಲ್ಲಿ ಓದ್ಬೇಕಂತೇಳಿ ಅವರಲ್ಲಿ ವಿನಂತಿ ಮಾಡ್ಕೊತೀನಿ. ಹಾಲಿನ ದಾಸೋಹವನ್ನ ಮಾಡಿರ್ತಕ್ಕಂಥ ಶರಣರ ಹೆಸರುಗಳನ್ನ ಅಶೋಕ್ ಬೇವಿನಮಟ್ಟಿ ಅವರು ಓದ್ಬೇಕಾಗಿ ವಿನಂತಿ. ಜಿಲ್ಲಾ
ಮತ್ತು ನೀಲಾಂಬಿಕ